ಗುರುಜಿ ತನ್ನ ಶಿಷ್ಯರೊಂದಿಗೆ ಕಾಡು ದಾಟುತ್ತಾ ಬಹಳ ದೂರ ಸಾಗುತ್ತಿದ್ದರು. ಅವರು ನಡೆಯುವ ದಾರಿ ತುಂಬಾ ಉದ್ದವಾಗಿತ್ತು. ಎಲ್ಲರೂ ಆಯಾಸಗೊಳ್ಳುತ್ತಿದ್ದರು. ಆದರೆ ಸಮಯಕ್ಕೆ ಸರಿಯಾಗಿ ನಿರ್ದಿಷ್ಟ ಸ್ಥಳಕ್ಕೆ ತಲುಪಬೇಕಿತ್ತು. ಹಾಗಾಗಿ ಅವರು ಎಲ್ಲಿಯೂ ನಿಲ್ಲೋ ಹಾಗಿಲ್ಲ, ವಿಶ್ರಾಂತಿ ಕೂಡ ತೆಗೆದುಕೊಳ್ಳೋ ಹಾಗಿರಲಿಲ್ಲ. ಆದ್ದರಿಂದ ಹಾಗೆಯೇ ಮುಂದುವರಿಯುತ್ತಿದ್ದರು. ಹಾಗೆ ನಡೀತಾ ಇರಬೇಕಾದರೆ ಅವರಿಗೆ ಒಂದು ತೊರೆ ಸಿಗುತ್ತದೆ. ಅದನ್ನು ಅವರು ಜಿಗಿದು ದಾಟಬೇಕಾಗಿತ್ತು. ಒಬ್ಬೊಬ್ಬರಾಗಿ ಎಲ್ಲ ಶಿಷ್ಯರು ಆ ತೊರೆಯನ್ನು ದಾಟುವರು. ಗುರುಜಿಯವರ ಸರದಿ ಬಂದಾಗ ಅವರೂ ಕೂಡ ತೊರೆಯನ್ನು ದಾಟುತ್ತಾರೆ. ಆದರೆ ಗುರುಜಿಯವರ ಕಮಂಡಲ ಆ ತೊರೆಯಲ್ಲಿ ಬೀಳುತ್ತದೆ. ಅರೆರೇ ಎಂದು ಎಲ್ಲರೂ ತಲೆ ಮೇಲೆ ಕೈ ಹಿಡ್ಕೊಂಡು ಕುಳಿತುಕೊಳ್ಳುವರು. ಈಗ ಏನು ಮಾಡೋದು, ಕಮಂಡಲವನ್ನಂತೂ ಹೊರಗೆ ತೆಗೆಯಲೇಬೇಕು ಎಂದು ಚಿಂತಿತರಾಗುತ್ತಾರೆ. ಗುರುಜಿ ಎಲ್ಲ ಶಿಷ್ಯರನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಇದೇನು, ಇಷ್ಟು ದಿನ ನನ್ನ ಗುರುಕುಲದಲ್ಲಿ ಇವರಿಗೆಲ್ಲ ಸ್ವಾವಲಂಬನೆಯ ಪಾಠ ಹೇಳಿಕೊಟ್ಟಿದ್ದೇನೆ, ಆದರೆ ಇವರೆಲ್ಲ ಇಲ್ಲಿ ಕುಳಿತು ಅದೇನು ಯೋಚಿಸುತ್ತಿದ್ದಾರೋ? ಯಾರೊಬ್ಬರಾದರೂ ತೊರೆಯಲ್ಲಿ ಇಳಿದು ನನ್ನ ಕಮಂಡಲವನ್ನು ಹೊರಗೆ ತೆಗೆಯಲು ಏಕೆ ಪ್ರಯತ್ನಿಸುವುದಿಲ್ಲ? ಅಷ್ಟರಲ್ಲಿ ಒಬ್ಬ ಶಿಷ್ಯ ಎದ್ದೇಳುತ್ತಾನೆ. ಗುರುಜಿಗೆ ಅನಿಸುತ್ತೆ, ಇವನು ಖಂಡಿತವಾಗಿಯೂ ಕೆಳಗಿಳಿದು ನನ್ನ ಉತ್ತಮ ಶಿಷ್ಯ ಎಂಬುದಕ್ಕೆ ಪುರಾವೆಯನ್ನು ನೀಡುತ್ತಾನೆ ಎಂದು ಭಾವಿಸಿದರು. ಆದರೆ ಆತ ಹೇಳ್ತಾನೆ, ಗುರುಜಿ, ನಿಮ್ಮ ಕಮಂಡಲವನ್ನು ತೊರೆಯಿಂದ ಹೊರಗೆ ತೆಗೆಯಲು ನಾನು ಯಾರನ್ನಾದರೂ ಕರೆತರುತ್ತೇನೆ. ಇದನ್ನು ಕೇಳಿದ ಗುರುಜಿ ಏನೂ ಮಾತನಾಡಲೇ ಇಲ್ಲ. ಇದೆಲ್ಲವನ್ನು ಗಮನಿಸುತ್ತಿದ್ದ ಗುರುಜಿಯ ಶಿಷ್ಯ ಮದನ ಒಮ್ಮೆಲೆ ಮುಂದೆ ಬಂದು ತೊರೆಯಲ್ಲಿ ಕೈ ಹಾಕಿ ಕಮಂಡಲ ಕೈಗೆ ಸಿಗುತ್ತದೆಯೋ ಎಂದು ನೋಡುತ್ತಾನೆ. ಆದರೆ ಅದು ಕೈಗೆ ಸಿಗೋದೇ ಇಲ್ಲ, ಯಾಕಂದರೆ ಅದು ಕೆಳಕ್ಕೆ ಇನ್ನೂ ಆಳಕ್ಕೆ ಹೋಗಿತ್ತು. ಇವನು ಏನು ಮಾಡ್ತಾನೆ ಅಂತ ತಿಳಿಯಲು ಗುರುಜಿ ನಿರಂತರವಾಗಿ ಅವನನ್ನೇ ನೋಡುತ್ತಿದ್ದರು. ತದನಂತರ ಅವನು ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲದೆ ತೊರೆಗೆ ಇಳಿಯುವನು. ಒಳಗೆ ಹೋಗಿ ಗುರುಜಿಯ ಕಮಂಡಲವನ್ನು ಹೊರಗೆ ತೆಗೆಯುತ್ತಾನೆ. ಗುರುಜಿ ಕೇಳ್ತಾರೆ, ಇಷ್ಟು ಸಮಯ ತೆಗೆದುಕೊಂಡಿದ್ದ್ಯಾಕೆ? ಆತ ಹೇಳ್ತಾನೆ, ಈ ತೊರೆ ಬಹಳ ಹೊಲಸಾಗಿತ್ತು, ಹಾಗಾಗಿ ಅದರಲ್ಲಿ ಇಳಿಯಲು ಸ್ವಲ್ಪತ್ತು ಯೋಚನೆ ಮಾಡಬೇಕಾಯಿತು. ಆದರೆ ಆಮೇಲೆ ನನಗೆ ಅನ್ನಿಸ್ತು, ಕೆಲಸ ಒಳ್ಳೆಯದು ಕೆಟ್ಟದ್ದು ಚಿಕ್ಕದು ದೊಡ್ಡದು ಅಂತ ಇರೋದಿಲ್ಲ. ಒಂದು ವೇಳೆ ಆ ಕೆಲಸ ನಮ್ಮದೇ ಆಗಿದ್ರೆ ಸ್ವಯಂ ನಾವೇ ಅದನ್ನು ಮಾಡಬೇಕು. ಅಷ್ಟರಲ್ಲಿ ಯಾರನ್ನು ಹುಡುಕಲು ಹೋದ ಶಿಷ್ಯನೂ ಹಿಂತಿರುಗಿ ಬಂದ. ಬಂದೊಡನೆ ಹೇಳ್ತಾನೆ, ತೊರೆಯಲ್ಲಿ ಇಳಿದು ಕಮಂಡಲವನ್ನು ತೆಗೆದುಕೊಡುವಂತಹ ವ್ಯಕ್ತಿ ನನಗ್ಯಾರೂ ಸಿಗಲೇ ಇಲ್ಲ. ಆಗ ಆತನಿಗೆ ಅನಿಸುತ್ತೆ, ಹೌದು, ನಾನು ಇದೇ ಕೆಲಸವನ್ನು ಮಾಡಬೇಕಾಗಿತ್ತು ಎಂದು ವಿಷಾದಿಸುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಹಲವಾರು ಬಾರಿ ಗಮನಿಸಿರಬಹುದು, ಯಾವುದಾದರೊಂದು ಕೆಲಸಕ್ಕಾಗಿ ನಾವು ಬೇರೆಯವರ ನಂಬಿಕೆಯ ಮೇಲೆ ಕುಳಿತಿರ್ತೀವಿ. ಅದರಿಂದ ನಮ್ಮ ಸಮಯ ವ್ಯರ್ಥವಾಗುತ್ತದೆ ಮತ್ತು ಕೆಲಸವು ನಾವು ಬಯಸಿದ ರೀತಿಯಲ್ಲಿ ಆಗೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ನಾವು ಬೇರೆಯವರ ಮೇಲೆ ಅವಲಂಬಿತರಾಗುವ ಬದಲು ನಮ್ಮ ಹೆಚ್ಚೆಚ್ಚು ಕೆಲಸಗಳನ್ನು ನಾವೇ ಯಾಕೆ ಮಾಡಿಕೊಳ್ಳಬಾರದು? ಯಾಕೆಂದರೆ ನಮ್ಮ ಕೆಲಸವನ್ನು ನಾವೇ ಮಾಡಿದಾಗ ಆ ಕೆಲಸದಲ್ಲಿ ಸಿಗುವ ಖುಷಿಯೇ ಬೇರೆ, ಅದರಲ್ಲಿ ಆಗುವ ಆನಂದವೇ ಬೇರೆ, ಮತ್ತು ಆ ಕೆಲಸದ ಜೊತೆಗೆ ನಮ್ಮ ಒಡನಾಟವೇ ಬೇರೆ ರೀತಿಯಾಗಿರುತ್ತದೆ. ಮತ್ತು ಇದೆಲ್ಲದರ ಜೊತೆಗೆ ನಮ್ಮನ್ನು ನಾವು ಸ್ವಯಂ ಬೆಂಬಲಿತರಾಗಿ ಮಾಡಿಕೊಳ್ಳುತ್ತೇವೆ. ಮತ್ತೆ ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.